ದಸರಾ ಜಂಬೂ ಸವಾರಿಗೆ ಕ್ಷಣಗಳನ್ನೇ ಆರಂಭಗೊಂಡಿದೆ। ಈಗ ಮೆರವಣಿಗೆಗಳೆಲ್ಲವೂ ಕೂಡ ಆರಂಭ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ। ನಂದಿ ಧ್ವಜ ಪೂಜೆಯನ್ನ ನೆರವೇರಿಸಲಾಯಿತು, ನಂದಿ ಧ್ವಜ ಕುಣಿತವನ್ನು ಕೂಡ ಈಗ ಆರಂಭಗೊಳಿಸಲಾಗಿದೆ। ಸಹಸ್ರ ಸಂಖ್ಯೆಯಲ್ಲಿ ನೆರೆದಿರತಕ್ಕಂತಹ ಜನತೆ ಇದೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ತಾ ಇರುವಂತಹ ದೃಶ್ಯವನ್ನ ಸೆರೆ ಹಿಡಿದು ನಿಮಗೆ ನೇರ ಪ್ರಸಾರದಲ್ಲಿ ತೋರಿಸ್ತಾ ಇದ್ದೀವಿ। ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಈಗ ಅರಮನೆ ಪ್ರವೇಶವನ್ನ ಮಾಡಿದ್ದಾರೆ। 4:40 ಜಂಬೂ ಸವಾರಿಗೆ ಅವರು ಪುಷ್ಪಾರ್ಚನೆಯನ್ನ, ನಾಡದೇವತೆಗೆ ಪುಷ್ಪಾರ್ಚನೆಯನ್ನ ಮಾಡೋ ಮೂಲಕವಾಗಿ ಇಡೀ ದಸರಾ ಹಬ್ಬಕ್ಕೆ ಜನರಿಗೆ ಶುಭ ಕೋರುವಂತಹ ಕೆಲಸಗಳು ಕೂಡ ಆಗುತ್ತೆ। ಓಕೆ, ನಮ್ಮ ಜೊತೆಗೆ ಮೇಡಮ್ ಅನುರಾಧ ಅವರಿದ್ದಾರೆ। ಮೇಡಮ್, ಈಗ 9 ದಿನಗಳ ಆಚರಣೆಯನ್ನು ರಾಜ ಪರಂಪರೆಯಿಂದ ಮಾಡ್ಕೊಂಡು ಬರಲಾಗಿದೆ। ಸೊ ಈ 9 ದಿನದ ಆಚರಣೆಯ ಮಹತ್ವ ಏನು, ಯಾಕೆ ಮಾಡ್ತಾರೆ, ಜೊತೆಗೆ 9 ವರ್ಷದ ಮಕ್ಕಳವರೆಗೂ ಕೂಡ ಪೂಜೆಯನ್ನ ಮಾಡ್ತಾರೆ, ಅದರ ಇತಿಹಾಸ ಏನು, ಯಾಕೆ ಮಾಡ್ತಾರೆ ತಿಳಿಸ್ಕೊಡ್ಬೋದಾ? ಖಂಡಿತ. ನಮ್ಮ ನವರಾತ್ರಿ ಉತ್ಸವಗಳಿಗೆ ನಾವು ಹೆಚ್ಚಾಗಿ ಮಾರ್ಕಂಡೇಯ ಪುರಾಣವನ್ನ ಅಧ್ಯಯನ ಮಾಡ್ತೇವೆ। ಯಾಕೆಂದ್ರೆ ಮಾರ್ಕಂಡೇಯ ಪುರಾಣದಲ್ಲಿ ದೇವಿ ಸೂಕ್ತ ಅಥವಾ ದೇವಿ ತಂತ್ರ ಅಂತ ಒಂದು ತಂತ್ರ ಭಾಗ ಇದೆ। ಅಲ್ಲಿ ಭಗವತಿಯನ್ನ ಚಿಕ್ಕ ಮಗುವಿನ ರೂಪದಲ್ಲಿ ಆರಾಧನೆ ಮಾಡ್ತಾರೆ। ಆ ಭಗವತಿಗೆ ಈತನನ್ನ, ಮಹಿಷಾಸುರನನ್ನ ಸಂಹಾರ ಮಾಡುವಷ್ಟು ಶಕ್ತಿಯನ್ನ ಕೊಡಬೇಕಾಗತ್ತೆ। ಹಾಗಾಗಿ ಅವರು 9 ದಿನ 9 ಹೆಣ್ಣು ಮಕ್ಕಳನ್ನ ಆ ಶಕ್ತಿಯ ಪ್ರತೀಕವಾಗಿ ಪ್ರತಿಮಾ ರೂಪದಲ್ಲಿ ಸೃಷ್ಟಿ ಮಾಡಿ 9 ದಿನದ ಪೂಜೆಯನ್ನು ಆ ಪ್ರತಿಮೆಗೆ ಶಕ್ತಿಯನ್ನು ಕೊಟ್ಟು ವಿವಿಧ ಆಯುಧಗಳನ್ನು ಬೇರೆ ಬೇರೆ ದೇವತೆಗಳಿಂದ ಕೊಟ್ಟು ಆ ಮೂಲಕ ಕೊನೆಯ ದಿನ ಕಾಳರಾತ್ರಿಯ ದಿನ ಮಹಿಷಾಸುರನ ವರ್ಧನೆ ಆಗುತ್ತೆ। ಅವನನ್ನು ಮರ್ದಿಸ್ತಾಳೆ ಅವಳು। ಮಹಿಷನನ್ನು ಮರ್ದಿಸಿದ ಮೇಲೆ ಅದು ಮಹಿಸೂರು ಆಯಿತು, ಅದೇ ಮೈಸೂರು। ನಾವು ಅಶೋಕನ ಕಾಲದ ಶಾಸನಗಳನ್ನು ಅಧ್ಯಯನ ಮಾಡಿದ್ರೆ, ಪ್ರಾಚೀನ ಕಾಲದ ಶಾಸನಗಳನ್ನು ಅಧ್ಯಯನ ಮಾಡಿದ್ರೆ ಆಗ್ಲಿಂದಲೂ ಸಹ ಮಹಿಷಮಂಡಲ, ಮಹಿಸೂರು ಅನ್ನೋದು ಇದೆ। ಅಂದರೆ ಇದು ಎಷ್ಟು ಪ್ರಾಚೀನವಾದದ್ದು ಮತ್ತು ಮಹಿಷನಿಗೂ ಮತ್ತು ಮೈಸೂರಿಗೂ ಇರುವಂಥ ನಂಟನ್ನು ತೋರಿಸುತ್ತೆ। ಬಹಳ ಚೆನ್ನಾಗಿ ತಾವು ಹೇಳಿದ್ರಿ, 2 ವರ್ಷದ ಮಗುವಿನಿಂದ ಹಿಡಿದು 9 ವರ್ಷದ ಮಗುವಿನವರೆಗೂ। ಹೌದು, ಅದನ್ನು ದೇವಿ ಭಾಗವತದಲ್ಲಿ ಯಾವ್ಯಾವ ದಿನ ಯಾವ್ಯಾವ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ, ಕರೆಕ್ಟಾಗಿ ಹೇಳಿದ್ರಿ। ಮೊದಲನೇ ದಿನ 2 ವರ್ಷದ ಮಗುವಿನ ಪೂಜೆ ಆಗುತ್ತೆ, ಅದನ್ನು ಕುಮಾರಿ ಪೂಜಾ, ಕೌಮಾರಿಕಾ ಪೂಜಾ, ಕುಮಾರಿ ಪೂಜಾ ಅಥವಾ ಕೌಮಾರಿಕಾ ಪೂಜಾ ಅಂತ ಕರೀತಾರೆ। ಈ 2 ದಿನದ ಮಗುವಿನ ಪೂಜೆ ಯಾವ ವಿಷಯಕ್ಕೋಸ್ಕರ ಆಗುತ್ತೆ ಅಂತಂದರೆ, ಈ ಸಮಯದಲ್ಲಿ ಅಂದರೆ ಆಶ್ವೀಜ ಮಾಸದಲ್ಲಿ ಅಥವಾ ನಾಡಿನಲ್ಲಿ ಯಾವುದಾದ್ರೂ ಕೆಟ್ಟ ರೋಗ ಬಂದ್ಬಿಟ್ಟಿದ್ರೆ ಅಥವಾ ಯಾವುದಾದ್ರೂ ಒಂದು ಸಾಂಕ್ರಾಮಿಕ ರೋಗ ಬಂದ್ಬಿಟ್ಟಿದ್ರೆ ಆ ರೋಗವನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೋಸ್ಕರ ಕುಮಾರಿ ಪೂಜೆ ಆಗುತ್ತೆ। ಅದು 2 ವರ್ಷದ ಮಗುವಿನ ಪೂಜೆ। 2 ವರ್ಷದ ಮಗುವಿನ ಪೂಜೆ ಆದಮೇಲೆ 3 ವರ್ಷದ ಮಗುವಿನ ಪೂಜೆ ಆಗುತ್ತೆ। ಈ 3 ವರ್ಷದ ಮಗುವಿನ ಪೂಜೆ ಸಾಂಕೇತಿಕವಾಗಿ ತ್ರಿಮೂರ್ತಿಗಳ ಪೂಜೆ ಅಂತಲೇ ಹೆಸರುವಾಸಿ। ಈ ತ್ರಿಮೂರ್ತಿಗಳ ಪೂಜೆಯನ್ನು ಯಾತಕ್ಕೆ ಮಾಡ್ತಾರೆ ಅಂದರೆ, ಈ ತ್ರಿಮೂರ್ತಿಗಳ ಪೂಜೆಯನ್ನು ನಮ್ಮ ಮೈಸೂರಿನ ಅರಸರು ಇದ್ದಂತಹ ಎಲ್ಲ ಶತ್ರುಗಳ ವಿನಾಶಕ್ಕಾಗಿ ಮಾಡ್ತಾಯಿದ್ರು, ಶತ್ರು ವಿನಾಶಕ್ಕಾಗಿ, ಶತ್ರು ಬಾಧೆಯಿಂದ ಹೊರಗಡೆ ಬರಲಿಕ್ಕಾಗಿ ಈ 3 ವರ್ಷದ ಮಗುವಿನ ಪೂಜೆಯನ್ನು ಮಾಡ್ತಾಯಿದ್ರು। ಈ ಪೂಜೆಗೆ ಅವರು 3 ವರ್ಷದ ಒಂದು ಬಾಲಕಿಯನ್ನು ಪೂಜೆಗೋಸ್ಕರ ಆಮಂತ್ರಣ ಮಾಡ್ತಾಯಿದ್ರು। ಈ 3 ವರ್ಷದ ಪೂಜೆಯ ನಂತರ ಅವರು 4 ವರ್ಷದ ಮಗುವಿನ ಪೂಜೆ ಮಾಡ್ತಾಯಿದ್ರು, ಅದನ್ನು ಕಲ್ಯಾಣಿ ಪೂಜೆ ಅಂತ ಕರಿತೀವಿ। ಅದಾದ ನಂತರ 5 ವರ್ಷದ ಮಗುವಿನ ಪೂಜೆ ಮಾಡ್ತಾಯಿದ್ರು, ಅದನ್ನು ರೋಹಿಣಿ ಪೂಜೆ ಅಂತ ಕರಿತೀವಿ। 6 ವರ್ಷದ ಮಗುವಿನ ಪೂಜೆಯನ್ನು ಮಾಡ್ತಾಯಿದ್ರು, ಅದನ್ನು ಕಾಳಿಕಾ ಪೂಜೆ ಅಂತ ಕರಿತೀವಿ। 7 ವರ್ಷದ ಮಗುವಿನ ಪೂಜೆಯನ್ನು ಮಾಡ್ತಾಯಿದ್ರು, ಅದನ್ನು ಚಂಡಿ ಪೂಜೆ। ಆ ಚಂಡಿ ಪೂಜೆಯ ದಿನ ಇವತ್ತಿಗೂ ಸಹ ನಮ್ಮ ಮೈಸೂರು ಅರಮನೆಯಲ್ಲಿ ಚಂಡಿ ಹೋಮವನ್ನು ನಡೆಸ್ತಾರೆ। ಅದಾದ ಮೇಲೆ 7 ವರ್ಷದ ಮಗುವಿನ ಪೂಜೆ, 8 ವರ್ಷದ ಮಗುವಿನ ಪೂಜೆ ಅದು ಶಾಂಭವಿ ಪೂಜೆ, 9 ವರ್ಷದ ಮಗುವಿನ ಪೂಜೆನೇ ದುರ್ಗಾ ಪೂಜೆ। ಆ ದುರ್ಗಾ ಪೂಜೆ ಈ 9 ದಿನಗಳ ಪೂಜೆಯಲ್ಲಿ ಕೊನೆ। ದುರ್ಗಾ ಅಂದರೆ ಸಂಸ್ಕೃತದಲ್ಲಿ ಕೋಟೆ ಅಂತ, ಕೋಟೆ ಅಂದರೆ ನಾನು ಈ ಸಾಮ್ರಾಜ್ಯವನ್ನು ಗೆದ್ದಿದ್ದೀನಿ, ಕೋಟೆಯನ್ನು ಗೆದ್ದಿದ್ದೀನಿ, ಸಾಮ್ರಾಜ್ಯದ ಅಧಿಪತಿಯಾಗಿದ್ದೀನಿ ಅಂತ ತೋರಿಸ್ಲಿಕ್ಕೆ ಆ ಅಧಿಪತ್ಯದ ಸಾರ್ವಭೌಮತ್ವದ ಸಂಕೇತವಾಗಿ ನಡೆಯುವಂಥ ಒಂದು ಪೂಜೆ। ಈ 9 ದಿನದ ಪೂಜೆಯಲ್ಲಿ ಶತ್ರು ಸಂಹಾರ ಆಗಬೇಕು, ಕಲ್ಯಾಣಕಾರಕವಾದಂಥ ಅಭ್ಯುದಯವಾದಂಥ ವಿಷಯಗಳಾಗಬೇಕು, ಸಂಪತ್ತಿನ ಉತ್ಪಾದನೆ ಆಗಬೇಕು, ಈ ಎಲ್ಲದಕ್ಕಾಗಿ ಈ ಪೂಜೆಗಳು। ನಾವು ಮಿಡೀವಲ್ ಇಂಡಿಯನ್ ಹಿಸ್ಟ್ರಿ, ಮಧ್ಯಯುಗದ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡಿದ್ರೆ ಈ ಮಿಡೀವಲ್ ಇಂಡಿಯನ್ ಹಿಸ್ಟ್ರಿನಲ್ಲಿ ಮೇಲ್ಗಡೆ ಮೊಘಲ್ ಎಂಪೈರು ಮತ್ತು ದಕ್ಷಿಣ ಭಾರತದಲ್ಲಿ ವಿಜಯನಗರ ಎಂಪೈರ್ 13-14ನೇ ಶತಮಾನದಲ್ಲಿ ಬಹಳ ಪ್ರಾಬಲ್ಯವಾದಂತ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು. ಉತ್ತರದಲ್ಲಿರುವಂತ ಮೊಘಲ್ ಎಂಪೈರ್ ಗಿಂತ ದಕ್ಷಿಣದಲ್ಲಿದ್ದಂತ ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಪ್ರಬಲವಾದಂತ ಸಾಮ್ರಾಜ್ಯ ಆಗಿತ್ತು. ಯಾವುದೇ ರೀತಿಯಲ್ಲಿ ಇಲ್ಲಿ ದೊಡ್ಡ ಮಟ್ಟದ ಪ್ರಾಸ್ಪರಿಟಿ ಡೆವಲಪ್ಮೆಂಟ್, ನಾವು ಅದನ್ನ ಕ್ರಿಯೇಷನ್ ಆಫ್ ವೆಲ್ತ್ ಅಂದ್ರೆ ಏನು, ಕ್ರಿಯೇಷನ್ ಆಫ್ ವೆಲ್ತ್ ಅಂದ್ರೆ ಸಂಪತ್ತಿನ ಉತ್ಪಾದನೆಯ ಕಾಲ ಅಂತ ಕರಿತೀವಿ. ಗೋಲ್ಡನ್ ಏಜ್, ಸಂಪತ್ತಿನ ಉತ್ಪಾದನೆಯ ಕಾಲ. ಬಹುಶಃ ಆ ಕಾಲದಲ್ಲಿ ಆದಷ್ಟು ಸಂಪತ್ತಿನ ಉತ್ಪಾದನೆ ನಮ್ಮ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಇನ್ಯಾವ ಕಾಲದಲ್ಲೂ ಆಗಲಿಲ್ಲ. ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದು? ಆ ಕಾಲದ ಯುರೋಪಿಯನ್ ಟ್ರಾವೆಲರ್ಸ್ ಬಂದಿದ್ದವರು ಮತ್ತು ಇಡೀ ಯುರೋಪಿನ ಮಾರುಕಟ್ಟೆಯಲ್ಲಿ ಯುರೋಪಿಯನ್ ಮಾರ್ಕೆಟ್ ವಾಸ್ ಫ್ಲಡೆಡ್ ವಿತ್ ಇಂಡಿಯನ್ ಗೂಡ್ಸ್, ಗ್ರೇಟ್ ಡಿಮಾಂಡ್ ಫಾರ್ ಇಂಡಿಯನ್ ಗೂಡ್ಸ್. ಭಾರತದಲ್ಲಿ ತಯಾರಾಗ್ತಾ ಇದ್ದಂಥ, ವಿಜಯನಗರ ಸಾಮ್ರಾಜ್ಯದಲ್ಲಿ ತಯಾರಾಗ್ತಾ ಇದ್ದಂಥ ಉತ್ಪನ್ನಗಳಿಗೆ, ವಸ್ತುಗಳಿಗೆ ವಿಶ್ವದ ಮಾರುಕಟ್ಟೆಯಲ್ಲಿ ಬಹಳ ಹೆಚ್ಚಿನ ಬೇಡಿಕೆ ಇತ್ತು. ಅಂದರೆ ಇಲ್ಲಿ ಸಂಪತ್ತು ತಯಾರಾಗ್ತಾ ಇತ್ತು. ಆ ಸಂಪತ್ತಿಗೆ, ಇಲ್ಲಿ ಉತ್ಪಾದನೆಯಾಗ್ತಾ ಇದ್ದಂಥ ಸಂಪತ್ತಿಗೆ, ವೆಲ್ತ್ಗೆ ಅಲ್ಲಿ ಬಹಳ ಬೇಡಿಕೆ ಇತ್ತು. ಅಂದರೆ ನಾವು ಇವತ್ತು ಯಾವುದನ್ನು ವೆಲ್ದಿ ಪ್ರಾಡಕ್ಟ್ಸ್ ಅಂತ ಕರಿತೀವೋ ಅಂತಹ ಯುರೋಪಿನ ಮಾರುಕಟ್ಟೆಯಲ್ಲಿ ವೆಲ್ದಿ ಪ್ರಾಡಕ್ಟ್ಸು ಇಂಡಿಯನ್ ಗೂಡ್ಸ್ಗೆ ಅಗ್ರಸ್ಥಾನ ಇತ್ತು. ಹೀಗಾಗಿ ಈ ರೀತಿಯಾದಂಥ ಸಂಪತ್ತನ್ನು ನಿರ್ಮಾಣ ಮಾಡೋದಕ್ಕೆ, ಉತ್ಪಾದನೆ ಮಾಡೋದಕ್ಕೆ, ಸಂಪತ್ತನ್ನು ಮತ್ತು ರಾಜ್ಯಲಕ್ಷ್ಮಿಯನ್ನು, ಭೋಗಲಕ್ಷ್ಮಿಯನ್ನು ಕೈಯಲ್ಲಿ ಇಟ್ಕೊಂಡು ಸಮರ್ಥನೆಯಿಂದ ನಡೆಸ್ಕೊಳ್ಳಿಕ್ಕೆ ಅವರು ಈ 9 ದಿನಗಳ ದೇವಿ ಪೂಜೆಯನ್ನು ಮಾಡ್ತಾ ಇದ್ರು. 2 ದಿನದಿಂದ 9ನೇ ದಿನದವರೆಗೂ ನಿರಂತರವಾಗಿ ಈ ದೇವಿ ಪೂಜೆ ನಡೀತಿತ್ತು. ಹಾಗಾಗಿ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಇತಿಹಾಸವನ್ನ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರೋದು ಅರಮನೆ ಆವರಣದ ಒಳಗಡೆ ಸೇರಿರ್ತಕ್ಕಂಥ ಜನ. ಈ ಕೆಲವೆಲ್ಲ ಗೋಲ್ಡ್ ಕಾರ್ಡ್ ಅದು ಇದು ಅಂತ ಎಲ್ಲ ಈ ಸರ್ತಿ ಬಿಡುಗಡೆ ಮಾಡಿದ್ರು, ಅದನ್ನ ಪರ್ಚೇಸ್ ಮಾಡಿರ್ತಕ್ಕಂಥ ಜನ ಬಂದು ಈಗಾಗಲೇ ಕೂತಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಮೆರವಣಿಗೆ ಆರಂಭ ಆಗಿದೆ. ಮೆರವಣಿಗೆ ಒಂದು, ಯಾಕೆಂದರೆ 150 ತಂಡಗಳು ಪಾಸಾಗಬೇಕು. ರಿಮೆಂಬರ್ ಒಂದು ವಿಚಾರ, ನೀವು ಯಾವಾಗ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಆಗುತ್ತೋ ಅಷ್ಟೊತ್ತಿಗೆ ಈ ಮೊದಲನೇದು ನಂದಿ ಧ್ವಜ ಹೆಚ್ಚು ಕಡಿಮೆ ಬನ್ನಿ ಮಂಟಪ ರೀಚ್ ಆಗಿಬಿಟ್ಟಿರುತ್ತೆ. ಅಷ್ಟು ಉದ್ದ ಇದೆ ನಿಮಗೆ. 150 ತಂಡಗಳು ಒಂದಾದ ಮೇಲೆ ಒಂದು ಪಾಸಾಗಬೇಕು. ಕೊನೆಯದಾಗಿ ಕ್ಯಾಪ್ಟನ್ ಅಭಿಮನ್ಯು ಹೊರಡತಕ್ಕಂಥದ್ದು.